ಎರಡು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಸಪ್ನಾ ಬುಕ್ ಹೌಸ್ ಅವರು ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ ನಗೆಯಾನ ಸಂಗ್ರಹ ಆರ್ ಡಿ ಜಿ ಮೊದಲ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಕೂತುಣ್ಣುವಂತಿರು ಎಂಬ ನುಡಿಗಟ್ಟಿನ ಅರ್ಥವೇನು ಆಯ್ಕೆಗಳನ್ನು ನೋಡೋಣ ಬಡವನಾಗಿರು ಸ್ಥಿತಿವಂತರಾಗಿರು ನಿಲ್ಲಲಾಗದಿರು ರೋಗಿಷ್ಠನಾಗಿರು ಮೊದಲಿಗೆ ಮಂಜುನಾಥ್ ಆನಂತರ ಸುನೀಲ್ ಕೊನೆಯಲ್ಲಿ ಸಿದ್ದರಾಜು ಆಯ್ಕೆ ಎರಡು ಸ್ಥಿತಿವಂತನಾಗಿರು ಆಯ್ಕೆ ಎರಡು ಸ್ಥಿತಿವಂತರಾಗಿ ನಿಲ್ಲಲಾಗದಿರು ನಿಲ್ಲಲಾಗದಿರು ಸಿದ್ದರಾಜು ಆಯ್ಕೆ ಮೂರು ಮೂರು ಉತ್ತರವನ್ನು ನೋಡೋಣ ಸ್ಥಿತಿವಂತನಾಗಿರು ಸರಿಯಾದ ಉತ್ತರ ಈ ಉತ್ತರವನ್ನು ಮಂಜುನಾಥ್ ಅಲ್ವಾ ಕೊಟ್ಟದ್ದು ಹೌದು ಸರ್ ಮಂಜುನಾಥ್ ಅವರಿಗೆ ನಗೆಯಾನ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಯಾವುದೇ ಕೆಲಸವನ್ನು ಮಾಡದೆ ನೆಮ್ಮದಿಯಾಗಿ ಮನೆಯಲ್ಲಿ ಕೂತ್ಕೊಂಡಿದ್ದರು ಹೊಟ್ಟೆ ಬಟ್ಟೆ ದೈನಂದಿನ ಬದುಕಿಗೆ ಏನು ಹಣ ಕಾಸು ಬೇಕಾಗುತ್ತೆ ಎಲ್ಲವೂ ನಮಗೆ ದೊರೆಯುತ್ತೆ ಅನ್ನೋ ಮನೆ ಏನಿರುತ್ತೆ ಅಂಥವರನ್ನು ನಾವು ಕೂತು ಅವ್ರಿಗೇನಪ್ಪ ಕಮ್ಮಿ ಕೂತ್ಕೊಂಡು ತಿಂದರು ಇರೋ ಆಸ್ತಿ ಕರಗೋಲ್ಲ ಇಂತಹ ನುಡಿಗಟ್ಟನ್ನೆಲ್ಲ ನಾವು ಬಳಸ್ತೇವೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ ಯಶಸ್ವಿ ಎನ್ನುವ ಕನ್ನಡ ಕಾದಂಬರಿ ಸುಧಾಮೂರ್ತಿ ಇದನ್ನು ಬರೆದಿದ್ದಾರೆ ನಮ್ಮ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಪಶ್ಚಿಮ ಗೋಳಾರ್ಧದಲ್ಲಿರುವ ಏಕೈಕ ಕಮ್ಯುನಿಸ್ಟ್ ದ್ವೀಪ ರಾಷ್ಟ್ರ ಯಾವುದು ಆಯ್ಕೆಗಳನ್ನು ನೋಡೋಣ ಸಾಲಮನ್ ದ್ವೀಪಗಳು ಬಹಾಮಾಸ್ ಕ್ಯೂಬಾ ಮಾಲ್ಟಾ ಮೊದಲಿಗೆ ಬಜರುತ್ತಿದ್ದಾರೆ ಸಿದ್ದರಾಜು ಆನಂತರ ಸುನೀಲ್ ಕೊನೆಯಲ್ಲಿ ಮಂಜುನಾಥ್ ಆಯ್ಕೆ ನಾಲ್ಕು ಆಯ್ಕೆ ನಾಲ್ಕು ಮಾಲ್ಟಾ ಸುನೀಲ್ ಆಯ್ಕೆ ಮೂರು ಕ್ಯೂಬಾ ಕ್ಯೂಬಾ ಹೇಳಿ ಸಿದ್ದರಾಜು ಮಾಹಿತಿ ಇಲ್ಲ ಆಯ್ಕೆ ಮೂರು ಕ್ಯೂಬಾ ಆಯ್ಕೆ ಮೂರು ಕ್ಯೂಬಾ ಉತ್ತರವನ್ನು ನೋಡು ಕ್ಯೂಬಾ ಸರಿಯಾದ ಉತ್ತರ ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಸುನೀಲ್ ಅವರು ಯಶಸ್ವಿ ಈ ಒಂದು ಕಾದಂಬರಿ ಪುಸ್ತಕವನ್ನು ಸುನೀಲ್ ಅವರಿಗೆ ಕೊಟ್ಟಿದ್ದೇನೆ 1965ರಿಂದ ಫಿಡೆಲ್ ಕ್ಯಾಸ್ಟ್ರೋ ಅವರು ಕಮ್ಯುನಿಸ್ಟ್ ಆಡಳಿತವನ್ನು ತಂದಿದ್ದಾರೆ ಇವತ್ತಿಗೂ ಸಹ ಕಮ್ಯುನಿಸ್ಟ್ ರಾಷ್ಟ್ರವಾಗಿ ಉಳಿದಿದೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ ಹೆತ್ತಳ ತಾಯಿ ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಿರುವಂಥ ಪುಸ್ತಕ ನಮ್ಮ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಎರಡು ಅಂತಸ್ತುಗಳಿರುವ ಬಸ್ಸನ್ನು ಏನೆಂದು ಕರೆಯುವರು ಆಯ್ಕೆಗಳನ್ನು ನೋಡೋಣ ಡಬಲ್ ಫ್ಲೋರ್ ಟೂ ಡೆಕ್ ಆಂಬಿ ಡೆಕ್ ಡಬಲ್ ಡೆಕ್ಕರ್ ಹೇಳಿ ಸುನೀಲ್ ಡಬಲ್ ಡೆಕ್ಕರ್ ನಾಲ್ಕು ನಾಲ್ಕನೇದು ಡಬಲ್ ಡೆಕ್ಕರ್ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಆಯ್ಕೆ ನಾಲ್ಕು ಡಬಲ್ ಡೆಕ್ಕರ್ ಅದೇ ಉತ್ತರ ಸಿದ್ದರಾಜು ಆಯ್ಕೆ ಮೂರು ಆಯ್ಕೆ ಮೂರು ಆಂಬಿ ಡೆಕ್ ಉತ್ತರವನ್ನು ನೋಡೋಣ ಡಬಲ್ ಡೆಕ್ಕರ್ ಸರಿಯಾದ ಉತ್ತರ ಸುನೀಲ್ ಈ ಉತ್ತರವನ್ನು ಕೊಟ್ಟಿದ್ದಾರೆ ಹೆತ್ತಳ ತಾಯಿ ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ ಬಸ್ಸು ಸಾಮಾನ್ಯವಾಗಿ ಕೆಳಗೆ ನಾವು ಕೂತ್ಕೋತೇವೆ ಆದರೆ ಇನ್ನೂ ಒಂದು ಅಂತಸ್ತು ಇರುತ್ತೆ ಡಬಲ್ ಡೆಕ್ಕರ್ ಈ ರೀತಿಯ ಬಸ್ಸುಗಳು ಮೊದಲು ಬಳಕೆಗೆ ಬಂದದ್ದು ಲಂಡನ್ ನಗರದಲ್ಲಿ ನಮ್ಮ ದೇಶದಲ್ಲಿ ಬ್ರಿಟಿಷರು ಇದ್ದ ಕಾರಣ ಅವರೂ ಸಹ ಇಂತಹ ಬಸ್ಸುಗಳನ್ನು ನಮ್ಮ ದೇಶದಲ್ಲಿ ಬಳಕೆಗೆ ತಂದರು ಬೆಂಗಳೂರಲ್ಲೂ ಸಹ ಡಬಲ್ ಡೆಕ್ಕರ್ ಬಸ್ಸುಗಳು ತುಂಬ ಇದ್ದವು ಆದರೆ ಈಗ ಡಬಲ್ ಡೆಕ್ಕರ್ ಬಸ್ಗಳ ಪ್ರಮಾಣ ಕಡಿಮೆಯಾಗಿದೆ ಬಹುಶಃ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಬೆಂಗಳೂರಲ್ಲಿ ಆದರೆ ಡಬಲ್ ಡೆಕ್ಕರ್ ರೈಲುಗಳು ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಉದಾಹರಣೆಗೆ ಹೇಳಬೇಕಾದ್ರೆ ಚೆನ್ನೈ ಬೆಂಗಳೂರು ನಡುವೆ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ಅಂತಲೇ ಒಂದು ರೈಲಿದೆ ಹಾಗಾಗಿ ಕೆಳಗೂ ನಾವು ಕೂತ್ಕೋಬಹುದು ಮೇಲೂ ಮಲಗಬಹುದು ಆರಂಭವಾಗಿ ಎರಡು ಅಂತಸ್ತುಗಳು ಇರುತ್ತೆ ಹೆಚ್ಚು ಜನ ಪ್ರಯಾಣ ಮಾಡಬಹುದು ಒಂದೇ ರೈಲಲ್ಲಿ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಿರುವ ಅಳಿದ ಮೇಲೆ ಎನ್ನುವ ಕಾದಂಬರಿ ನಮ್ಮ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಈ ಒಗಟನ್ನು ಬಿಡಿಸಿ ಆನೆ ಹೊಟ್ಟೆಯಾಗ ಬೆಳ್ಳನ್ನ ಹೊಟ್ಟೆ ಬೆಳ್ಳನ್ನ ಮೊಟ್ಟೆ ಮೊಟ್ಟೆ
ಹೇಳಿ. ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು. ಆಯ್ಕೆ ಹಲಸಿನ ಬೀಜ, ತೆಂಗಿನ ಬೀಜ, ತೊಗರಿ ಬೀಜ, ಕಲ್ಲಂಗಡಿ ಬೀಜ ಹೇಳಿ ಸುನೀಲ್. ಆಯ್ಕೆ ಒಂದು ಹಲಸಿನ ಬೀಜ. ಹಲಸಿನ ಬೀಜ. ಮಂಜುನಾ? ತೆಂಗಿನ ಬೀಜ. ತೆಂಗಿನ ಬೀಜವಾ? ಆಹಾ. ಸಿದ್ದರಾಜು? ಆಯ್ಕೆ ಎರಡು. ಆಯ್ಕೆ ಎರಡು. ಉತ್ತರವನ್ನ ನೋಡೋಣ. ಹಲಸಿನ ಬೀಜ. ತೆಂಗಿನ ಬೀಜದಲ್ಲಿ ಅದು ಎಷ್ಟು ಸಣ್ಣ ಇರುತ್ತೆ ಅಂತ ಹೇಳತ್ತಂದ್ರೆ ಮತ್ತೆ ಆನೆ ಹೊಟ್ಟಿ ಅಂತ ಹೇಳಲಿಕ್ಕೆ ಬರಲ್ಲ. ತೆಂಗಿನಕಾಯಿ ಗಾತ್ರ ಚಿಕ್ಕದಿರುತ್ತೆ, ಆದರೆ ಹಲಸಿನ ಹಣ್ಣು ಸಾಮಾನ್ಯವಾಗಿ ದೊಡ್ಡದಿರುತ್ತೆ. ಆ ಹಿನ್ನೆಲೆಯಲ್ಲಿ ಹಲಸಿನ ಬೀಜ ಅನ್ನೋದು ಸರಿಯಾದ ಉತ್ತರ. ಸುನೀಲ್ ಅವರಿಗೆ ಅಳಿದ ಮೇಲೆ ಈ ಕಾದಂಬರಿ ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ ಕೊಡ್ತಾ ಇದ್ದೇವೆ ಅಭಿಜ್ಞಾನ ಎನ್ನುವ ಕಾದಂಬರಿ ಪುಸ್ತಕ. ಬೇಲೂರು ರಾಮಮೂರ್ತಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. ಒಂದು ನಿಮಿಷದ ಕಾಲಾವಕಾಶ. ಬಜರುತ್ತಿದ್ದಾರೆ ಮಂಜುನಾಥ್. ಅಂತಿಮ ಉತ್ತರ 3-9-1. 3-9-1-5. 1-1 ಸರ್. 1-1. ಸುನೀಲ್. 4-6-4. ಸಿದ್ದರಾಜು. ಸರಿ, ಉತ್ತರವನ್ನ ನೋಡೋಣ. ಒಂದು ಉತ್ತರ 106, 32, 152, 15. ಎಲ್ಲವನ್ನ ಕೂಡಿದ್ರೆ 305 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಅಭಿಜ್ಞಾನ ಕಾದಂಬರಿ ನನ್ನಲ್ಲೇ ಉಳಿತು. ಮುಂದಿನ ಪುಸ್ತಕ ಮಾಂತ್ರಿಕನ ಕೈಗೊಂಬೆ ಎನ್ನುವ ಪತ್ತೆದಾರಿ ಕಾದಂಬರಿ. ಎನ್ ನರಸಿಂಹಯ್ಯ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಚಿತ್ರದಲ್ಲಿರುವ ಸೂರ್ಯ ದೇವಾಲಯವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಸೂರ್ಯನಾರ್ ಕೋವಿಲ್ ಕನ್ಯಾಕುಮಾರಿ, ಸೂರ್ಯನಾರ್ ಕೋವಿಲ್ ಮಧುರೈ. ಬಜ್ಜರಾಗಲೇ ಒತ್ತಿದ್ದಾರೆ ಸಿದ್ದರಾಜು ಮತ್ತು ಮಂಜುನಾಥ್. ಸಿದ್ದರಾಜು. ಆಯ್ಕೆ 1 ಕನ್ಯಾಕುಮಾರಿ. 1 ಕನ್ಯಾಕುಮಾರಿ. ಮಂಜುನಾಥ್. ಆಯ್ಕೆ 1 ಸರ್. ಆಯ್ಕೆ 1 ಕನ್ಯಾಕುಮಾರಿ. ಆಯ್ಕೆ 3 ಸೂರ್ಯನಾರ್ ಕೋವಿಲ್ ತಂಜಾವೂರ್, ಸೂರ್ಯನಾರ್ ಕೋವಿಲ್ ಕುಂಭಕೋಣಂ. ಸುನೀಲ್. ಗೊತ್ತಿಲ್ಲ, ಮಾಹಿತಿ ಇಲ್ಲ. ಉತ್ತರವನ್ನ ನೋಡೋಣ. ಸೂರ್ಯನಾರ್ ಕೋವಿಲ್ ಕುಂಭಕೋಣಂ ಸರಿಯಾದ ಉತ್ತರ ಆಗಿತ್ತು. ಕುಲೋತ್ತುಂಗ ಚೋಳದೇವ ಈ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಮೂಲ ಹೆಸರು ಕುಲೋತ್ತುಂಗ ಚೋಳದೇವ ಮಾರ್ತಾಂಡಾಲಯ ಅಂತ ಹೇಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸೂರ್ಯನಾರ್ ದೇವಾಲಯ ಅಂತಲೇ ಇದನ್ನು ಕರೀತಾರೆ. ಇದನ್ನು ಇಲ್ಲಿ ಒಂದು ವಿಶೇಷ ಏನೆಂದರೆ, ಸೂರ್ಯನ ವಿಗ್ರಹದ ಜೊತೆಗೆ ಆತನ ಮಡದಿಯರಾದ ಉಷಾದೇವಿ ಮತ್ತು ಪ್ರತ್ಯುಷಾದೇವಿ ಅವರ ವಿಗ್ರಹಗಳು ಸಹ ಇದೆ. ನಮ್ಮ ಭಾರತದಲ್ಲಿ ಇರತಕ್ಕಂಥ ಬೇರೆ ಸೂರ್ಯ ದೇವಾಲಯಗಳಲ್ಲಿ ಅವರ ಮಡದಿಯರು, ಸೂರ್ಯನ ಮಡದಿಯರು ಇರುವುದು ಸ್ವಲ್ಪ ಅಪರೂಪ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಪಂಚತಂತ್ರ ಕಥಾಸಾಗರ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಬಿ ಗೋಪಾಲರಾವ್. ನಾವು ಕೇಳುವ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಎ ನ ಗೆ ಲು ದ ಲ ಲಿ ಬಿ. ಆಗಲೇ ಬಜ್ಜರ್ ಓದಿದ್ದಾರೆ ಸಿದ್ದರಾಜು ಮತ್ತು ಮಂಜುನಾಥ್. ಹೇಳಿ ಸಿದ್ದರಾಜು. ಎಲುಬು ಇಲ್ಲದ ನಾಲಿಗೆ. ಅಲ್ಲ, ನಮಗೆ 8 ಅಕ್ಷರ ಬೇಕು, ಹೆಚ್ಚು ಬೇಡ ಕಡಿಮೆನೂ ಬೇಡ. ತಾವು ಕೊಟ್ಟಂಥ ಉತ್ತರವನ್ನು ಸ್ವಲ್ಪ ಪರಿಷ್ಕಾರ ಮಾಡಿ ಕೊಡೋದಾದರೆ ಚೆನ್ನಾಗಿರುತ್ತೆ. ಎಲುಬಿಲ್ಲದ ನಾಲಿಗೆ. ಎಲುಬಿಲ್ಲದ ನಾಲಿಗೆ. ಆಹಾ. ಮಂಜುನಾಥ್. ಎಲುಬಿಲ್ಲದ ನಾಲಿಗೆ. ಎಲುಬಿಲ್ಲದ ನಾಲಿಗೆ. ಸುನೀಲ್. ಅದೇ ಉತ್ತರ. ಅದೇ ಉತ್ತರವಾ? ಉತ್ತರವನ್ನು
ನೋಡೋಣ. ಎಲುಬಿಲ್ಲದ ನಾಲಿಗೆ ಅಲ್ಲಿ ಸಂಧಿಯಾಗಬೇಕು. ಎಲುಬು ಇಲ್ಲದ ಅಂದ್ರೆ ಏನಾಗುತ್ತೆ? ಆರು ಅಕ್ಷರಗಳಾಗ್ಬಿಡುತ್ತೆ ಅಲ್ವಾ, ತಪ್ಪಾಗುತ್ತೆ. ಸೊ ಸೇರಿಸಿ ನೀವು ಎರಡನೇ ಸಲ ಹೇಳಿದ್ರೆ, ಯಾಕಂದ್ರೆ ಉತ್ತರಕ್ಕೆ ಬಹಳ ಹತ್ತಿರ ಬಂದಿದ್ರಿ ಅಲ್ವಾ, ಹಾಗಾಗಿ ಮತ್ತೊಂದು ಅವಕಾಶ ತಮ್ಮ ಕೊಟ್ಟೆ. ಕಥಾಸಾಗರ ಈ ಒಂದು ಪುಸ್ತಕವನ್ನ ಸಿದ್ದರಾಜು ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ನಾವು ಕೊಡಲಿದ್ದೇವೆ ನರಮಂಡಲ ವ್ಯವಸ್ಥೆಯ ರೋಗಗಳು ಎನ್ನುವ ಪುಸ್ತಕ. ಡಾಕ್ಟರ್ ಸರೋಜಾ ಅರಳೀಕಟ್ಟೆ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನ ನೋಡು. ಯಶಸ್ಸನ್ನ ಬಯಸುವವನು ಎಂಬ ಅರ್ಥವನ್ನು ನೀಡುವ ಯ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಕನ್ನಡ ಶಬ್ದವನ್ನ ನೀಡಿ ಆಯ್ಕೆಗಳನ್ನು ನೋಡು. ಯಹೂದ್ಯ, ಯಷ್ಟಿ ಮಧುಕ, ಯಶೋನಿಧಿ, ಯಶೋರ್ಥಿ. ಹೇಳಿ ಮಂಜುನಾಥ್. ಆಯ್ಕೆ ನಾಲ್ಕು, ಯಶೋರ್ಧಿ. ಯಶೋರ್ಥಿ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಜು. ಆಯ್ಕೆ ಒಂದು. ಆಯ್ಕೆ ಒಂದು ಯಹೂದ್ಯ. ಸುನಿ, ಮಾಹಿತಿ ಇಲ್ಲ. ಮಾಹಿತಿ ಇಲ್ಲ, ಉತ್ತರವನ್ನ ನೋಡು. ಯಶೋರ್ಥಿ ಉತ್ತರ ಸರಿಯಾಗಿದೆ. ಮಂಜುನಾಥ್ ಈ ಉತ್ತರವನ್ನ ಕೊಟ್ಟಿದ್ದಾರೆ. ನರಮಂಡಲ ವ್ಯವಸ್ಥೆಯ ರೋಗಗಳು ಎನ್ನುವ ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. ಎಷ್ಟಿ ಮಧುಕ ಅಂದ್ರೆ ಅತಿ ಮಧುರ ಅಂತ ನಾವು ಹೇಳ್ತೇವೆ. ಇದೊಂದು ಮೂಲಿಕೆ, ಗಂಟಲು ಹಿತವಾಗಿರಲಿ ಅಂತ ಬಳಸ್ತಾರೆ. ಮುಖ್ಯವಾಗಿ ಸಂಗೀತಗಾರರು ಈ ಒಂದು ಮೂಲಿಕೆಯನ್ನು ಬಳಸೋದುಂಟು. ಯಾಕಂದ್ರೆ ಧ್ವನಿ ಬಹಳ ಮೃದುವಾಗುತ್ತೆ, ಆಕರ್ಷಕವಾಗುತ್ತೆ ಅನ್ನೋ ಒಂದು ನಂಬಿಕೆ. ಯಶೋನಿಧಿ ಅಂದರೆ ಪ್ರಸಿದ್ಧಿ ಉಳ್ಳವನು. ಯಹೂದ್ಯ ಅಂದರೆ ಇಸ್ರೇಲ್ ದೇಶದಲ್ಲಿ ವಾಸವಾಗಿರ್ತಕ್ಕಂಥ ಜ್ಯೂ. ಯಹೂದ್ಯ ಎನ್ನುವ ಅರ್ಥ ಉಂಟು. ಮುಂದಿನ ಪುಸ್ತಕ ಹೃದಯ ಜೋಪಾನ, ನಾಡೋಜ ಪಿ ಎಸ್ ಶಂಕರ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಪ್ರಶ್ನೆಯನ್ನು ನೋಡೋಣ. ಶಬ್ದಾರ್ಥಗಳನ್ನು ಹೊಂದಿಸಿ. ಎರಡು ಪಟ್ಟಿ ಈಗ ಬಂದಿದೆ. ಕೋವ, ಕೋವಿ, ಕೋವೆ. ಎ ಪಟ್ಟಿಯಲ್ಲಿ ಬಜ್ಜರ್ ಆಗಲೇ ಓದ್ತಿದ್ದಾರೆ ಮಂಜುನಾಥ್ ಅವರು. ಕೋವ, ಕೋವ ಅಂದರೆ ನೈದಿಲೆ ಸರ್. ನೈದಿಲೆ. ಕೋವಿ ಅಂದರೆ ತುಪಾಕಿ. ತುಪಾಕಿ. ಕೋವೆ ಅಂದರೆ ಮೂಸೆ. ಆಯ್ಕೆ ನಾಲ್ಕು, ಮೂಸೆ. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ ಹೇಳಿ ಸಿದ್ದರಾಜು. ಕೋವ, ನೈದಿಲೆ. ನೈದಿಲೆ. ಕೋವಿ, ತುಪಾಕಿ. ಕೋವೆ, ಮೂಸೆ. ಸುನಿಲ್, ಮಾಹಿತಿ ಇಲ್ಲ, ಉತ್ತರವನ್ನ ನೋಡೋಣ. ಕೋವ ಅಂದ್ರೆ ಕುಂಬಾರ, ಕೋವಿ ಅಂದ್ರೆ ತುಪಾಕಿ, ಕೋವೆ ಅಂದ್ರೆ ಮೂಸೆ. ಲೋಹಗಳನ್ನ ಕರಗಿಸಿ ಹೊಯ್ಯುವಂತ ಮೂಸೆ, ವಿಶೇಷವಾದ ಮೂಸೆ. ಕ್ರೂಸಿಬಲ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಕೋವೆ ಅದಂತ ನಾವು ಕರೀತೇವೆ ಅದನ್ನ. ಹೃದಯ ಜೋಪಾನದ ಕೃತಿ ನನ್ನಲ್ಲಿ ಉಳಿತು. ಮೂರು ಪುಸ್ತಕ, ಮೂರು ಪ್ರಶ್ನೆ, ಮೂರು ಸುಳುಹು. ಪದಬಂಧ ಬಂತು. ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು, ಮಾದಕ ಪಾನೀಯಗಳ ನಿರ್ಬಂಧ, ಬೆಲ್ಲ ನಿಂಬೆಯ ಪಾನೀಯ, ಸ್ವಸ್ಥತೆ, ಒಂದು ನಿಮಿಷದ ಅವಕಾಶ. ಬಜ್ಜರ್ ಒತ್ತಿದ್ದಾರೆ ಮಂಜುನಾಥ್, ಒಂದು ಉತ್ತರ. ಮದ್ಯ ನಿಷೇಧ. ಮದ್ಯ ನಿಷೇಧ. ಸುನೀಲ್ ಹಾಗೂ ಸಿದ್ದರಾಜ್, ಮಾಹಿತಿ ಇಲ್ಲ. ಉತ್ತರವನ್ನ ನೋಡೋಣ. ಒಂದು ಉತ್ತರ, ಪಾನ ನಿರೋಧ. ಎರಡು ಉತ್ತರ ಸಿದ್ದರಾಜು. ಪಾನಕ. ಹೌದಾ? ಪರೀಕ್ಷೆ ಮಾಡ್ಬೋದಾ? ಪರೀಕ್ಷಿಸೋಣ. ಪಾನಕ ಉತ್ತರ ಸರಿಯಾಗಿದೆ. ಮೂರು ಉತ್ತರ, ಯಾವ ಬೇಕಾದ್ರೂ ಬಜರುತ್ತಬಹುದು. ಸುನೀಲ್, ಆರೋಗ್ಯ. ಆರೋಗ್ಯ, ಉತ್ತರವನ್ನ ನೋಡೋಣ. ಆರೋಗ್ಯ ಸರಿಯಾಗಿದೆ. ದಾಂಪತ್ಯ ಗೀತ ಗುಚ್ಛ ಕವನ ಸಂಕಲನ ಎಸ್ ಎ ತೋಟದ್ ಬರೆದಿರುವಂಥದ್ದು ಸುನೀಲ್ ಅವರಿಗೆ. ಕಾವ್ಯ ಭಾಮಿನಿ ಎನ್ನುವ ಪುಸ್ತಕ ಸಿದ್ದರಾಜು ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ಕೊಡಲಿದ್ದೇವೆ ಅವಳು ಎಂದೂ ಅಳಲಿಲ್ಲ ಎನ್ನುವ ಪುಸ್ತಕ, ಪ್ರೇಮಾ ಭಟ್ ಬರೆದಿರುವಂಥ ಕಥಾಕೃತಿ. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನ ನೋಡೋಣ. ಈ ಗೀತೆಯ ಸಂಗೀತ ನಿರ್ದೇಶಕರು ಯಾರು?
ಗೀತೆಯನ್ನ ಆಲಿಸೋಣ. ಹೆಸರುತ್ತಿದ್ದಾರೆ, ಉತ್ತರವನ್ನ ಕೇಳೋಣ. ರಾಜಗೋಪಾಲ್ ಅಂತನೇನು? ರಾಜಗೋಪಾಲ್ ಅಂತನೇನು ಬರುತ್ತೆ, ಗೋಪಾಲ್ ಅಂತ ಬರುತ್ತೆ. ಅಲ್ಲ, ಸಂಗೀತ ನಿರ್ದೇಶಕರ ಬಗ್ಗೆ ಕೇಳ್ತಾ ಇದ್ದೇವೆ. ರಾಜಗೋಪಾಲ್ ಅಂತ ಇದಾರ ಸಂಗೀತ ನಿರ್ದೇಶಕರು? ಗೊತ್ತಿಲ್ಲ ನನಗೆ. ಆಯ್ಕೆಗಳು ಆಯ್ಕೆಗಳು ಬೇಕಾ? ಆಯ್ಕೆಗಳು. ರಾಜನ್ ನಾಗೇಂದ್ರ ಹೇಳಿ. ಸುನೀಲ್ ಸರ್ ಇದೆ ಸರ್. ರಾಜನ್ ನಾಗೇಂದ್ರ. ರಾಜನ್ ನಾಗೇಂದ್ರ. ಮುಂದಿನ ಆಯ್ಕೆಗಳು ವಿಜಯ ಭಾಸ್ಕರ್, ಅಶ್ವಥ್ ಬೈದಿ, ಎಂ ರಂಗರಾವ್. ಆಯ್ಕೆ ಸರ್ ರಾಜನ್ ನಾಗೇಂದ್ರ. ರಾಜನ್ ನಾಗೇಂದ್ರ. ಉತ್ತರವನ್ನ ನೋಡೋಣ. ವಿಜಯ ಭಾಸ್ಕರ್ ಸರಿಯಾದ ಉತ್ತರ ಆಗಿತ್ತು. ಸೊಸೆ ತಂದ ಸೌಭಾಗ್ಯ ಎನ್ನುವ ಚಿತ್ರದ ಹಾಡನ್ನ ನಾವೀಗ ಕೇಳಿದ್ದು. ಅವಳು ಎಂದೂ ಅಳಲಿಲ್ಲ, ಈ ಕೃತಿ ನನ್ನಲ್ಲಿ ಉಳಿತು. ನಾಲ್ಕು ಪುಸ್ತಕವನ್ನ ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಬಂಪರ್ ಪ್ರಶ್ನೆ: ರನ್ನ, ಜನ್ನ, ನಾಗಚಂದ್ರ ಹಾಗೂ ನೇಮಿಚಂದ್ರ. ಪ್ರಶ್ನೆ: 100 ಅಡಿ ಎತ್ತರದ ಶಿವನ ಮೂರ್ತಿಯು ಗಂಗಾ ನದಿಯ ದಡದಲ್ಲಿದೆ. ಸುಳುಹು 1: ಈ ನಗರದಲ್ಲಿ ಪೂರ್ಣ ಕುಂಭಮೇಳ ಹಾಗೂ ಅರ್ಧ ಕುಂಭಮೇಳ ನಡೆಯುತ್ತದೆ. ಗಂಗಾ ನದಿಯ ತೀರದಲ್ಲಿ ಇರತಕ್ಕಂಥ ಯಾವ ನದಿಯ ಯಾವ ಊರಲ್ಲಿ ಪೂರ್ಣ ಕುಂಭಮೇಳ ಅರ್ಧ ಕುಂಭಮೇಳ ನಡೆಯುತ್ತೆ? ನೆನಪಿಸ್ಕೊಂಡ್ರೆ ಉತ್ತರ ಹೇಳ್ಬೋದು. ಮೊದಲಿಗೆ ಸುನೀಲ್, ಆನಂತರ ಮಂಜುನಾಥ್, ಕೊನೆಯಲ್ಲಿ ಸಿದ್ಧರಾಜು. ಸುನೀಲ್: ಪ್ರಯಾಗ್ರಾಜ್. ಪ್ರಯಾಗ್ರಾಜ್. ಪ್ರಯಾಗ. ಪ್ರಯಾಗ್ರಾಜ್. ಅಲಹಾಬಾದ್. ಮಂಜುನಾಥ್: ಹರಿದ್ವಾರ. ಹರಿದ್ವಾರ್. ಸಿದ್ಧರಾಜ್: ಹರಿದ್ವಾರ್. ಹರಿದ್ವಾರ್. ಸುಳುಹು 2: ಗಂಗಾ ನದಿಯ ಪರ್ವತ ಪ್ರದೇಶವನ್ನು ಬಿಟ್ಟು ಈ ನಗರದಿಂದ ಬಯಲಿನಲ್ಲಿ ಹರಿಯೋದಕ್ಕೆ ಆರಂಭಿಸುತ್ತೆ. ಸುಳುಹು 3: ಇಲ್ಲಿ ನಡೆಯುವ ಗಂಗಾ ಆರತಿ ಬಹಳ ಪ್ರಸಿದ್ಧವಾದದ್ದು. ಉತ್ತರವನ್ನು ನೋಡೋಣ. ಶಿವ ಹರ್ಕಿ ಪೌರಿ ಹರಿದ್ವಾರ. ಹರಿದ್ವಾರದಲ್ಲಿ ಹರ್ಕಿ ಪೌರಿ ಅಂತ ಒಂದು ಸ್ಥಳ ಉಂಟು. ಅಲ್ಲಿ ಶಿವನ ಈ ಮೂರ್ತಿ 100 ಅಡಿ ಎತ್ತರದ್ದು ಇದೆ. ಈ ಉತ್ತರವನ್ನು ನಮಗೆ ಮಂಜುನಾಥ್ ಅವರು 1 ಸುಳುಹನ್ನು ತಗೊಂಡು ಉತ್ತರವನ್ನು ಕೊಟ್ಟಿದ್ದೀರಾ. 1 ಪುಸ್ತಕವನ್ನು ನನ್ನಲ್ಲಿ ಉಳಿಸ್ಕೊಂಡು 3 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೀನಿ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ಈಗ ನೋಡೋಣ. ಸುನೀಲ್ ಅವರಿಗೆ ಒಟ್ಟು 4 ಪುಸ್ತಕ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳು. ಮಂಜುನಾಥ್ ಅವರಿಗೆ 4+1 5 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಅಭಿನಂದನೆಗಳು. ಸಿದ್ಧರಾಜು ಅವರಿಗೆ 2 ಪುಸ್ತಕ ದೊರೆಯುತ್ತಾ ಇದೆ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.